ಸಚಿವ ಬಿಸಿ ನಾಗೇಶ್ ಅವರ ವಿರುದ್ಧ ದೂರು ಕೊಟ್ಟಂತ ಹಿನ್ನೆಲೆಯಲ್ಲಿ ಒಂದಷ್ಟು ಅಂಶಗಳನ್ನು ಗಮನಿಸೋಣ. ಟ್ವೀಟ್ ಮೂಲಕ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಒಂದು ಸ್ಪಷ್ಟನೆ ಕೊಡೋ ಪ್ರಯತ್ನ ಪಟ್ಟಿದ್ದಾರೆ. ರಾಷ್ಟ್ರಧ್ವಜದ ಬಣ್ಣಗಳೇ ತಿಳಿಯದವರೇ ಈ ರೀತಿ ದಿಕ್ಕು ತಪ್ಪಿಸುತ್ತಾರೆ, ಒಂದು ಚಿತ್ರ ಬಳಸಿಕೊಂಡು ಅಪಪ್ರಚಾರ ಮಾಡುತ್ತಿದ್ದಾರೆ, ಸುಳ್ಳಿನ ಬೇಳೆ ಬೇಯಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ, ಈ ನೈಜ ಚಿತ್ರಗಳು ಅವರ ಸುಳ್ಳನ್ನು ಬಯಲು ಮಾಡುತ್ತವೆ ಅಂತ ಹೇಳಿ ಫೋಟೋ ಶೇರ್ ಮಾಡಿ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಸಚಿವರು. ನಮಗೆ ಅರ್ಥ ಆಗ್ತಾ ಇಲ್ಲ ಬಿಸಿ ನಾಗೇಶ್ ಅವರೇ, ನೀವು ಒಂದು ಸ್ಪಷ್ಟನೆ ಕೊಟ್ಟಿದ್ರೆ ಚೆನ್ನಾಗಿತ್ತು. ಫೋನ್ ಮಾಡಿದಾಗ ಹಲೋ ಅಂತೀರಿ, ಪವರ್ ಟಿವಿ ಅಂತ ಹೇಳಿ ತಕ್ಷಣ ಕಟ್ ಮಾಡ್ತೀರಿ. ನಾವೇನು ನಿಮ್ಮ ದ್ವೇಷಿಗಳ? ಜನರ ಪರವಾಗಿ ಜನರಿಗೆ ಗೊಂದಲ ಆಗಬಾರದು. ನೀವು ಒಂದು ಗೌರವಾನ್ವಿತರು, ಸಜ್ಜನ ರಾಜಕಾರಣಿ ಅಂತಲ್ಲ ನಾವು ಅಂದ್ಕೊಂಡಿದ್ದೀವಿ. ನೀವು ಸ್ಪಷ್ಟನೆ ಕೊಟ್ಟರೆ ಬಹಳ ಚೆನ್ನಾಗಿರುತ್ತೆ. ರಾಷ್ಟ್ರಧ್ವಜದ ಬಣ್ಣಗಳೇ ತಿಳಿಯದವರು ದಿಕ್ಕು ತಪ್ಪಿಸಲೆಂದೇ ಒಂದು ಚಿತ್ರವನ್ನು ಬಳಸಿಕೊಂಡು ಸುಳ್ಳಿನ ಬೇಳೆ ಬೇಯಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಅನ್ನುವ ಮೂಲಕ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಇದು ನಿಜಕ್ಕೂ ಕೂಡ ಸ್ಪಷ್ಟನೇನಾ ಅಥವಾ ನಿಮ್ಮದು? ಇವರು ಒಡವೆ ಕೊಡಿಸಿ ಅಂತ ಗಂಡನ ಹತ್ರ ಜಗಳ ಮಾಡೋದು, ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ, ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಸಂಪಾದನೆ ಮಾಡಬೇಕಾ? ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್. ಒಂದು ಅಭಿಪ್ರಾಯನ ಈಗ ಫೋಟೋ ಶೇರ್ ಮಾಡಿದ್ದೀರಿ, ಏನು ಅಂದ್ಕೊಳ್ಳೋಣ ಹೇಳಿ? ಈಗ ನಿಮ್ಮ ಕೈಯಲ್ಲಿ ಬರೀ ರಾಷ್ಟ್ರಧ್ವಜ ಮಾತ್ರ ಇದೆ ಅಂತ ಅಂದ್ಕೊಳ್ಬೇಕಾ, ಅಥವಾ ಕೇಸರಿನೇ ಇದೆ, ಒಂದು ಸ್ವಲ್ಪ ಕೇಸರಿ ಜಾಸ್ತಿ ಇದೆ ಅಂತ ಅಂದ್ಕೊಳ್ಬೇಕಾ? ನಾವು ಸುಳ್ಳು ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದೀರಿ, ಅದು ಗೊತ್ತಾಗ್ತಾ ಇದೆಯಾ ಇಲ್ಲ ಅನ್ನೋದಕ್ಕೆ ನೀವು ಒಂದಿಷ್ಟು ಕ್ಲಾರಿಟಿ ಕೊಡಬೇಕು. ನೀವು ಕೂಡ ಒಂದು ಚಿತ್ರವನ್ನು ಅಂಟಿಸಿದ್ದೀರಿ ಅಲ್ವಾ, ಪೋಸ್ಟ್ ಮಾಡಿದ್ದೀರಿ. ಓಕೆ, ಇನ್ನೊಂದು ವಿಚಾರ, ಜಸ್ಟ್ ಈಗ ನಮ್ಮ ಟೀಮ್ನಿಂದ ನ್ಯೂಸ್ ಬರ್ತಾ ಇದೆ ನಮಗೆ, ಬ್ಲಾಕ್ ಮಾಡಿದರೆ ಈ ನಂಬರ್ನ ಬ್ಲಾಕ್ ಮಾಡಿದರೆ ಬಹುಶಃ ಏನಾಗುತ್ತೆ, ರಿಂಗ್ ಆದ ತಕ್ಷಣ ಕಟ್ ಆಗುತ್ತೆ, ಆ ಥರ ಮಾಡಿದ್ದಾರೆ, ಬ್ಲಾಕ್ ಮಾಡಿರಬಹುದು ಅನ್ನುವ ಮಾಹಿತಿ ಇದೆ. ಬಿಸಿ ನಾಗೇಶ್ ಅವರು ಬಹಳ ಗೌರವಾನ್ವಿತರು, ಸಜ್ಜನರು, ಒಂದಿಷ್ಟು ಸೌಮ್ಯ ಸ್ವಭಾವದವರು ಅಂತ ಜನ ಅಂದ್ಕೊಂಡಿದ್ದಾರೆ. ಈ ಆರೋಪಗಳಿಗೆ ಬಹಳ ತೀಕ್ಷ್ಣವಾಗಿ, ಸೂಕ್ಷ್ಮವಾಗಿ, ಒಂದು ವಿನಯಪೂರ್ವಕವಾಗಿ ಉತ್ತರ ಕೊಡ್ತಾರೆ ಅನ್ನುವ ನಿರೀಕ್ಷೆ ಇರುತ್ತೆ. ಆದರೆ ಆ ನಿರೀಕ್ಷೆ ಯಾಕೋ ಹುಸಿಗೊಳ್ತಾ ಇದೆಯಾ ಗೊತ್ತಿಲ್ಲ. ಸದ್ಯದ ಅಪ್ಡೇಟ್, ಸದ್ಯದ ಸಿಚುವೇಶನ್, ಪರಿಸ್ಥಿತಿಗಳು ಹಂಗೆ ಹೇಳ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಪದೇ ಪದೇ ಆರೋಪಕ್ಕೆ ಗುರಿ ಆಗ್ತಾ ಇದ್ದೀರಿ ಅಂತ ಹೇಳಿದಾಗ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಸಮ್ಥಿಂಗ್ ಇಸ್ ಮಿಸ್ಸಿಂಗ್ ಹಿಯರ್ ಅಂತ ನಿಮಗೆ ಬಿಟ್ಟಿದ್ದು. ನಿಮಗೆ ಮಾತನಾಡೋಕ್ಕೆ ಇಷ್ಟ ಇಲ್ಲ, ಸ್ಪಷ್ಟನೆ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಜನ ಅವ್ರಿಗೆ ಏನು ಬೇಕೋ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಇವರು ಒಡವೆ ಕೊಡಿಸಿ ಅಂತ ಗಂಡನ ಹತ್ರ ಜಗಳ ಮಾಡೋದು, ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ, ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಸಂಪಾದನೆ ಮಾಡಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್.